ಏನು ಅನ್ಯಾಯ ಆಗಿದೆ ಇವತ್ತು ಸುಮಾರು ಮೂವತ್ತ್ಮೂರು ಟಿ ಎಮ್ ಸಿ ನೀರು ಆದಿಯಲ್ಲಿತ್ತು ನಲ್ವತ್ತೇಳು ಚಂದ್ರ ಟಿ ಎಮ್ ಸಿ ಓಟ್ ಕೆಪಾಸಿಟಿ ಕೆ ಆರ್ ಎಸ್ ಹದಿನೇಳು ಟಿ ಎಮ್ ಸಿ ಬಂದಿದೆ ಇನ್ನು ಹದಿನೈದು ದಿನ ಐದು ಕ್ಯೂಸೆಕ್ಸ್ನಾಗ ನೀರು ಬಿಟ್ಟುಬಿಟ್ರೆ ಬೆಂಗಳೂರರಿಗೆ ಕುಡಿಯೋಕೆ ಮೈಸೂರಿಗೆ ಕುಡಿಯೋಕೆ ಯಾರಿಗೂ ಸಹ ನೀರಿರಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಸರ್ಕಾರ ರಾತ್ರಿ ರಾತ್ರಿ ಹೇಮಾವತಿಯಿಂದ ಆರಂಗಿಯಿಂದ ಕಬನಿಯಿಂದ ಕಾವೇರಿ ಕೆರಸೆ ನೀರು ಬಿಡ್ತಕ್ಕಂಥ ಕೆಲಸ ಕದ್ದು ಮುಚ್ಚಾಲೆಯಿಂದ ಮಾಡ್ತಾ ಮಾಡ್ತಾಯಿದೆ ಕಣ್ಣು ಮುಚ್ಚಾಲೆಯಾಗಿ ಮೂರುವರೆ ಸು ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ರಾತ್ರಿ ಹೊತ್ತು ಎಷ್ಟು ಬಿಟ್ಟಾರೋ ಗೊತ್ತಿಲ್ಲ ಏನೇವ್ ಹೇಮಾ ತಿಳಿಸ ನೀರು ಭಾಳ ಕಡಿಮೆ ಇದೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಹದಿನೇಳು ಟಿ ಎಮ್ ಸಿ ಅದು ನಾಲ್ಕು ಡೆಶ್ ಸ್ಟೋರೇಜ್ ಉಳಿದ್ರೆ ಹದಿಮೂರು ಟಿ ಎಮ್ ಸಿ ಮಾತ್ರ ಲಭ್ಯ ಇರ್ತಕ್ಕಂಥದ್ದು ಅದನ್ನು ನಂಬಿಕೊಂಡು ಇವತ್ತ ಲಕ್ಷಾಂತರ ಎಕರೆ ಜಾಗದಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಿದ್ದಾರೆ ಇವರು ನಾಲೆಗಳಿಗೆ ನೀರು ನಿಲ್ಲಿಸಿರು ಕ್ಯೂ ಈ ನದಿ ಪಾತ್ರೆಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದನ್ನು ಕಂಡಿಸಿ ನಾಳೆ ನಾವು ಹೇಮಾವತಿ ಡ್ಯಾಮ್ಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ನಮ್ಮ ಪಕ್ಷ ಇವತ್ತ ಇದು ಮುಷ್ಕರವನ್ನು ಪ್ರೊಟೆಸ್ಟನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಅದ್ರ ರೀತಿ ನಾಳೆ ನಾವು ಮುತ್ತಿಗೆ ಹಾಕ್ತಿದ್ದೇವೆ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಭಾಗವಹಿಸ್ತಾ ಇದ್ದಾರೆ ರೇವಣ್ಣರ ಮುಖಂಡತ್ವದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಕರ್ನಾಟಕ ಸರ್ಕಾರ ಎಚ್ಚರಿಕೆ ಮಾಡಬೇಕು ನಂದೇ ನೀರಿನ ಹೋರಾಟದಿಂದಲೇ ಅವರು ಇವತ್ತು ಅಧಿಕಾರ ಹಿಡಿದಿದ್ದು ಮೇಕೆದಾಟು ನಮ್ಮದು ಅಂತ ಹೇಳ್ಕೊಂಡು ಮತ್ತೊಂದು ಎಲ್ಲೋದ್ರು ಡಿ ಕೆ ಶಿವಕುಮಾರ್ ಎಲ್ಲೋದ್ರು ನೀವು ನಮ್ಮ ಸಿದ್ದರಾಮಯ್ಯವ್ರೆ ಇದ್ರ ಬಗ್ಗೆ ನಿಮ್ಗೆ ಸೊಲ್ಲೇ ಇಲ್ವಲ್ರಿ ನಿಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಆ ರೀತಿ ನಡ್ಕೊತ ಇದ್ದೀರಲ್ಲ ದಯಮಾಡಿ ಇನ್ನಾಸ ಎಚ್ಚೆತ್ತುಕೊಂಡು ತಾವು ನೀರು ನಮ್ಮ ರೈತರ ಪರ ನಿಲ್ಲಬೇಕು ಆ ಕಾಣು ಆ ಕಾರಣಕ್ಕೋಸ್ಕರವಾಗಿ ಅದ್ರ ಜೊತೆಗೆ ಪ್ರಾಧಿಕಾರ ಅವೈಜ್ಞಾನಿಕವಾದಂಥ ಒಂದು ತೀರ್ಮಾನ ನೀಡಿದೆ ಸಂಕಷ್ಟ ಪರಿಸ್ಥಿತಿಯಲ್ಲಿ ಯಾವ ರೀತಿ ನೀರು ಕೊಡಬೇಕು ಅಂತ ಒಂದು ಸೂತ್ರ ಮಾಡಲಿ ಅದ್ರ ಬಗ್ಗೆ ನಾವು ಭದ್ರಾಗಿರ್ತೇವೆ ಅದನ್ನು ಬಿಟ್ಟು ಇವತ್ತ ಈ ಕೇವಲ ರಾಜ್ಯ ಸರ್ಕಾರ ಅಲ್ಲ ಪ್ರಾಧಿಕಾರ ಅಲ್ಲ ತಮಿಳುನಾಡು ಸರ್ಕಾರ ಅಂತಲ್ಲ ನಮ್ಮ ಸ ರಾಜ್ಯ ಸರ್ಕಾರ ಇರ್ಬೋದು ಜೊತೆಗೆ ಕೇಂದ್ರ ಸರ್ಕಾರವು ಸಭೆ ಕೈ ಚೈಲಿ ಕುಳಿತಿದೆ ಆ ಕಾರಣಕ್ಕೋಸ್ಕರವಾಗಿ ನಾವು ಅದೇನೇ ಬೆಲೆ ತೆತ್ತಾಗಲಿ ನಾಳೆಯಿಂದ ನಮ್ಮ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾವು ಏನನ್ನು ಅಡಿ ಇಟ್ಟಿದ್ದೇವೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ಒಂದು ತಿಂಗಳಿಂದ ಆಸನಕ್ಕೆ ಕಾಲಿಟ್ಟಿಲ್ಲ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ಬೇಕ್ರಿ ಈ ಜವಾಬ್ದಾರಿಯಿಂದ ವಿಮುಖರಾಗಬೇಕು ಇಲ್ಲ ಅಂತಂದರೆ ವಾಚ್ ಆ್ಯಂಡ್ ವಾರ್ಡ್ ಮಾಡೋಕ್ಕೆ ಮುಖ್ಯಮಂತ್ರಿ ಏನು ಏನು ಮಾಡ್ತಿದ್ದಾರೆ ಅವರಾಗಲಿ ಉಸ್ತು ಉಸ್ತುವಾರಿ ಸಚಿವನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅವರು ತಾವು ಡಿ ಸಿ ಎಮ್ ಆಗಲಿಕ್ಕೆ ಮೂರು ಕೊಡಿ ಆರು ಕೊಡಿ ಅಂತವಾ ಇಂಡೈರೆಕ್ಟಾಗಿ ಮೇಲೆ ಪ್ರಸಾರ ಮಾಡ್ಕೊಂಡು ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಜನೆ ಇಟ್ಕೊಂಡು ಅಲ್ಲೇ ಇದ್ದಾರೆ ರಾಜಕಾರಣ ಮಾಡ್ತಿದ್ದಾರೆ ಅವೀನ್ ಹಾಸನ ಆಸನ ಅವರಿಗೆ ಹಿತಾಸಕ್ತಿ ಇಲ್ಲ ವಿಪರ್ಯಾಸ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ಶಿವಲಿಂಗೇಗೌಡರನ್ನ ಶಾಸಕರಿದ್ದರು ಅನುಭವ ಇತ್ತು ಮೂರು ಸಾರಿ ನಾಲ್ಕು ಸಾರಿ ಗೆದ್ದವರಾಗಿದ್ದರು ಅವರು ನಮ್ಮ ಮಂತ್ರಿ ಮಾಡಿ ಅವ್ರಿಗೆ ಉಸ್ತುವಾರಿ ಕೊಟ್ಟಿದ್ದರೆ ಏನೋ ಒಂದು ಆಗೋದು ಜೆ ಡಿ ಎಸ್ ಬಿಟ್ಟರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಸಹ ಉಸ್ತುವಾರಿ ಮಂತ್ರಿಗಳೇ ಇಲ್ಲ ಮಂತ್ರಿಗಳೇ ಇಲ್ಲ ಅಂಥ ಪರಿಸ್ಥಿತಿಗೆ ನಮ್ಮ ಜಿಲ್ಲೆ ದೂಡಲ್ಪಟ್ಟಿದೆ ಇದು ನಿಜಕ್ಕೂ ಸಹ ವಿಪರ್ಯಾಸ ಇನ್ನು ಮುಂದಾದರೂ ಸಹ ನನ್ನ ಜಿಲ್ಲೆಯ ಜನ ಎಚ್ಚೆತ್ತುಕೊಳ್ಬೇಕು ಜವಾಬ್ದಾರಿ ಇಲ್ದರಿ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ